ಓಂ ಶ್ರೀ ಭುಜನದಯ ನಮಃ. 2014-15 ಮುಲ್ಬಾಲ್ ತಾಲೂಕಿಗೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿ ಯೋಜನೆಯ ಒಂದು ಸಂಘ ಬಂತು, ಯೋಜನೆ ಬಂತು. ಯೋಜನೆ ಬಂದಾಗ ಆ ಒಂದು ಯೋಜನೆಯಲ್ಲಿ ಮೊದಲು 10,000 ಬಡ್ಡಿ 10,000 ರೂಪಾಯಿ ಸಾಲ ಪಡೆದೆ, ಮತ್ತೆ 30,000 ಪಡೆದೆ, 50,000 ಪಡೆದೆ, 1,00,000 ಪಡೆದೆ, ಮತ್ತು 3,00,000 ಸಾಲ ಪಡೆದಿದ್ದೀರಿ 2016-17 ಆ 3,00,000 ಸಾಲ ಪಡೆದು ನಾನು ಆ ಸಾಲದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೈನುಗಾರಿಕೆಯಲ್ಲಿ ತೊಡಗಿದೆ. ನಾನು 4 ಹಸು ತಗೊಂಡೆ. ಪ್ರತಿ ತಿಂಗಳು ಕೂಡ 15 ದಿನ ಬಿಲ್ ಬರುತ್ತೆ, 20-30,000 ರೂಪಾಯಿ. ತಿಂಗಳಿಗೆ 50,000 ರೂಪಾಯಿ ಆಲ್ ಬಿಲ್ ಮಾಡ್ಕೊಂಡು ಮಾಡಿದೆ. ಒಂದು ವರ್ಷಕ್ಕೆ 4-5 ಲಕ್ಷ ಬಂತು. ಒಂದು ಹೆಸರು ಪಿ ಯು ಸಿ ಮುಗೀತು ಮಗಳದು. ಆಮೇಲೆ ನಾನು ಬಿ ಇ ಕಳಿಸಿದೆ ಇಂಜಿನಿಯರಿಂಗ್ ಮಾಡಕ್ಕೆ ಅಂತ. ಕಳಿಸಿದಾಗ ಅವಳಿಗೆ 2016-20 ಬಿ ಎ ಮಾಡ್ತೀನಿ 4 ವರ್ಷಕ್ಕೆ. ಪ್ರತಿ ವರ್ಷ ಕೂಡ 3-3 ಲಕ್ಷ ಕಟ್ಟಿ ಬಿ ಎ ಮಾಡ್ತೀನಿ, 12 ಲಕ್ಷ ಕಟ್ಟಿದ್ದೀನಿ. ಅವಳಿಗೆ ಇವಾಗ ಕಾಂಟಿನೆಂಟಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. 65,000 ರೂಪಾಯಿ ಸಂಬಳ ತೆಗಿತಾಳೆ. 3 ವರ್ಷ ಆಯಿತು, 8 ಲಕ್ಷ ಪ್ಯಾಕೇಜ್ ಅವಳಿಗೆ ಸ್ಕಾಲರ್ಶಿಪ್ಪು. ಪ್ರತಿ ವರ್ಷ ಕೂಡ ಒಂದೊಂದು ತಿಂಗಳು 1,000 ರೂಪಾಯಿ, 10,000 ರೂಪಾಯಿ ವರ್ಷ ಕೊಡ್ತಾರೆ. 4 ವರ್ಷಕ್ಕೆ 40,000 ರೂಪಾಯಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರಂ ಪೂಜರು ಕೊಡ್ತಾರೆ. ಅದು ನಮ್ಗೆ ತುಂಬಾ ಉಪಯೋಗ ಆಯಿತು. ಮತ್ತು 2ನೇ ಮಗಳನ್ನ ನಾನು 20 ಸೇರಿಸಿದ್ದೀನಿ. ಇದೇ ದುಡ್ಡಲ್ಲಿ ಇವಾಗ ಏನು ಅದೇ ಹಸುವಿಗಿದೆ, ಅದೇ ಹಾಲಲ್ಲಿ ಆ ಹುಡುಗಿ ಕೂಡ ಓದ್ತಾ ಇದ್ದೀನಿ. 2 ವರ್ಷ ಮುಗಿದೋಗಿದೆ. ಅವ್ರಿಗೆ ಕೂಡ ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ 1,000 ರೂಪಾಯಿ ಕೊಡ್ತಾ ಇದ್ದಾರೆ. ವರ್ಷಕ್ಕೆ 10,000 ಬರ್ತದೆ, 4 ವರ್ಷಕ್ಕೆ 40,000 ಬರುತ್ತೆ. 2 ವರ್ಷ 5-20,000 ಬಂದಿದೆ. 3 ವರ್ಷ ಕಮ್ಮೆಸ್ ಮಾಡಿಸಿದ್ದೀನಿ. ಇಬ್ಬರು ಮಕ್ಕಳು ಇಂಜಿನಿಯರಿಂಗ್ ಇದೇ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಫಲಾನುಭವಿಯಾಗಿ ಪ್ರಗತಿ ನಿಧಿ ಅಂದ್ರೆ ಲೋನ್ ಅಂದ್ರೆ ಪ್ರಗತಿ ನಿಧಿ ಅಂತೀವಿ ನಾವು. ಅದರಲ್ಲಿ ಲೋನ್ ತಗೊಂಡು ನಾನು ಅದರಿಂದ ಅಭಿವೃದ್ಧಿ ಆಗಿದ್ದೀನಿ. ಒಂದು 3 ಲಕ್ಷದಲ್ಲಿ 4 ವರ್ಷ 20 ಲಕ್ಷ ಮಾಡಿದ್ದೀನಿ. 1 ವರ್ಷಕ್ಕೆ 5 ಲಕ್ಷ ಆದ್ರೆ 4 ವರ್ಷ 20 ಲಕ್ಷ ಮಾಡಿದ್ದೀನಿ. ಅದೇ ದುಡ್ಡಲ್ಲಿ ಅಭಿವೃದ್ಧಿ ಆಗಿದ್ದೆ ನಾನು. ಅದರಿಂದ ಇದಕ್ಕೆ ತುಂಬಾ ಉಪಯೋಗ ಆಗಿದೆ. ಕಡಿಮೆ ಬಡ್ಡಿಯಲ್ಲಿ ಬೇರೆ ಫೈನಾನ್ಸ್ ಹೋದ್ರೆ ಬಡ್ಡಿ ಕಟ್ಟಬೇಕು, ಬಡ್ಡಿಯಲ್ಲೇ ಹೋಗ್ಬೇಕು, ಅಸಲು ತೀರಕ್ಕಾಗಲ್ಲ. ಅದರ ಅಸಲು ಬಡ್ಡಿ ಕೂಡ ಕಂತು ಕಟ್ಕೊಂಡು ಮನೆ ಖರ್ಚು ಕಟ್ಕೊಂಡು ಮಕ್ಕಳನ್ನ ಇಬ್ಬರು ಇಂಜಿನಿಯರಿಂಗ್ ಮಾಡಿಸ್ಕೊಂಡು ಎಲ್ಲಾನು ಸಾಲನು ತೀರಿಸಿದ್ದೀನಿ. ಅದರಿಂದ ಇದರ ತುಂಬಾ ಉಪಯೋಗ ಆಗಿದೆ. ಇದನ್ನು ನಾವು ಇವತ್ತು ಪರಂ ಪೂಜರಿಗೆ ಇವತ್ತು ನಾವು ತುಂಬಾ ಅವ್ರಿಗೆ ನಾವು ಇವತ್ತು ಅವ್ರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಪರಂ ಪೂಜರಿಗೆ ಇವೊಂದು ಎಲ್ಲಾ ನಮ್ಗೆ ಕನ್ನಡದಾದಂತ ಅವ್ರ ಕೋಟ್ಯಾಂತರ ಜನ ಇದ್ದಾರೆ ಅವರಿಂದ. ಅದರಿಂದ ಈ ಒಂದು 4 ಮಾತಕ್ಕೆ ಅವಕಾಶ ಕೊಟ್ಟು ನಮಸ್ಕಾರ ಮಾಡ್ತಾ ಇದ್ದೀನಿ.